ಸರ್. ಈಗ ಹುಬ್ಳಿಗೆ ಶೆಟ್ಟರ್ ಅವರು ಇವ್ರು ಬಂದಿದ್ದಾರೆ ಸರ್, ಅಮಿತ್ ಶಾ ಅವ್ರು ಬಂದಿದ್ದಾರೆ. ಹುಬ್ಳಿಲಿ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ರೆ ಶೆಟ್ಟರ್ ನ ಸೋಲಿಸಲೇಬೇಕು ಅಂತ ಹೇಳಿ. ಏನು ಮೀಟಿಂಗ್ ಮೀಟಿಂಗ್ ಅಂದ್ರೆ ಏನು? ಮೀಟಿಂಗ್ ಮೇಲೆ ಮೀಟಿಂಗು ಶೆಟ್ಟರ್ ಅವ್ರನ್ನ ಸೋಲಿಸಲೇಬೇಕು ಅಂತ ಏನಿಲ್ಲ. ಅವ್ರೇನು ಏನು ಅಮಿತ್ ಶಾ ಹೇಳ್ಬಿಟ್ಟ ತಕ್ಷಣ ಸೋಲಿಸ್ಬಿಟ್ಟಾರ ಜನ. ಅಮಿತ್ ಶಾ ಅವ್ರಿಗೂ ಕರ್ನಾಟಕಕ್ಕೂ ಏನು ಸಂಬಂಧ? ಜಗದೀಶ್ ಆ ಕ್ಷೇತ್ರಕ್ಕೆ ಜಗದೀಶ್ ಶೆಟ್ಟರು ಕೆಲಸ ಮಾಡಿರೋರು, 6 ಸಾರಿ ಎಮ್ ಎಲ್ ಎ ಆಗಿರೋರು. ಅಲ್ಲಿ ಅಮಿತ್ ಶಾ ಹೇಳ್ಬಿಟ್ಟ ತಕ್ಷಣ ಬದಲಾವಣೆ ಆಗ್ಬಿಟ್ಟಾರ ಅವರೆಲ್ಲ. ಬೆಳಗಾವಿ ಜಿಲ್ಲೆ ಬೆಳಗಾವಿ ಲೋಕಸಭಾ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡಿದ್ರು, ಇವತ್ತು ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ 4 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ ಯಾವ ವಾತಾವರಣ? ಏನು ಬದಲಾವಣೆ ಆಗಲ್ಲ. ಅಮಿತ್ ಶಾ 100 ಸಾರಿ ಬಂದರೂ ಏನೂ ಆಗಲ್ಲ. ನರೇಂದ್ರ ಮೋದಿ 100 ಸಾರಿ ಬಂದರೂ ಏನೂ ಆಗಲ್ಲ. ಕರ್ನಾಟಕದ ಜನ ತೀರ್ಮಾನ ಮಾಡಿದ್ದಾರೆ ಈ ಸರಿ ಕಾಂಗ್ರೆಸ್ ಗೆಲ್ಲಿಸ್ಬೇಕು ಅಂತ. ನೀವು ಪ್ರಚಾರ ಮಾಡ್ತಿದ್ರಿ ಸರ್ ಇವತ್ತು 4 ಕ್ಷೇತ್ರಗಳಲ್ಲಿ? ನಾನು ಇವತ್ತು 4 ಕ್ಷೇತ್ರ ಇದು ಕಾಗವಾಡ, ಕುಡ್ಚಿ, ರಾಯಬಾಗ, ಆಮೇಲೆ ಅದೇನು ಮಾಡ್ಬೇಡ.